ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಸ್ಥಳೀಯ ಸರ್ಕಾರಗಳ ಬೆಳವಣಿಗೆ ಸಂವಿಧಾನದ ಭಾಗ 4ರಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿನ 40ನೇ ವಿಧಿಯು ಗ್ರಾಮ ಪಂಚಾಯಿತಿ ರಚನೆಗೆ ಅವಕಾಶ ನೀಡಿದೆ. 1959 ಅಕ್ಟೋಬರ್ 2ರಂದು ದೇಶದಲ್ಲಿ ಪ್ರಥಮ ಬಾರಿಗೆ ರಾಜಸ್ಥಾನದ ನಾಗೂರು ಜಿಲ್ಲೆಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ನಂತರ ಆಂಧ್ರಪ್ರದೇಶ ರಾಜ್ಯವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ 2ನೇ ರಾಜ್ಯವಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳ ರಾಜ್ಯವು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಪಕ್ಷಾಧಾರಿತ ಚುನಾವಣೆ ನಡೆಸಿತು. ಸಿಂಗ್ವಿ ಸಮಿತಿಯ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರವು 1989ರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲು 64ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿತು. ಈ ಮಸೂದೆಗೆ ಲೋಕಸಭೆ ಅನುಮೋದನೆ ನೀಡಿತು, ಆದರೆ ರಾಜ್ಯಸಭೆ ಅನುಮೋದನೆ ನೀಡಲಿಲ್ಲ. ನಂತರ ಬಿ ಪಿ ಸಿಂಗ್ ಸರ್ಕಾರ 65ನೇ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು 1990 ಜೂನ್ನಲ್ಲಿ ಲೋಕಸಭೆಯಲ್ಲಿ ಮಂಡಿಸಿತು. ಸರ್ಕಾರ ಪತನಗೊಂಡ ಕಾರಣ ಈ ಮಸೂದೆ ಅಂತ್ಯಗೊಂಡಿತು. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡುವ ಉದ್ದೇಶದಿಂದ ಪಿ ವಿ ನರಸಿಂಹರಾವ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು 1991ರಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿತು. ಈ ಮಸೂದೆಗೆ ಲೋಕಸಭೆಯು 22 ಡಿಸೆಂಬರ್ 1992ರಂದು ಅನುಮೋದನೆ ನೀಡಿತು, ಹಾಗೂ ರಾಜ್ಯಸಭೆ 23 ಡಿಸೆಂಬರ್ 1992ರಲ್ಲಿ ಅನುಮೋದನೆ ನೀಡಿತು. ಈ ಮಸೂದೆಗೆ ರಾಷ್ಟ್ರಾಧ್ಯಕ್ಷರು 20 ಏಪ್ರಿಲ್ 1993ರಲ್ಲಿ ಅನುಮೋದನೆ ನೀಡಿದರು, ಹಾಗೂ ಇದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಾಗಿ 24 ಏಪ್ರಿಲ್ 1993ರಂದು ಜಾರಿಗೆ ಬಂದಿತು. ಪ್ರತಿ ವರ್ಷ 24ನೇ ಏಪ್ರಿಲ್ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿವಸ್ ಎಂದು ಆಚರಿಸಲಾಗುತ್ತದೆ.